Guys, 2017 question paper, like you delay. The mean and standard deviation of two brands of bulbs are given below. Five question. Okay, na? Ili, avan yen kelidane, yen helidane andre, mean matte standard deviation of yerdu brand do bulb gulu kottidante. Ali brand A, brand B anta ide. Mean life, mean kottidane, brand A do 1000 hours. Brand B do 820 hours anta helidane. Standard deviation brand A do 100 hours, brand B do 65 hours kottidane. Avan yen kelidane, which category of bulb has more consistency in its life anta helidane. Nodi yavaglu aste question alli which bulb is more consistent, who is more consistent, who is more reliable, who is more uniform, ee tara question kelidaga namage coefficient of variation formula gnapaka korbeku. Coefficient of variation formula eno eno standard deviation divided by mean into 100. Correct. ಹಾಗಾದ್ರೆ ನಾವೇನ್ ಮಾಡಿದ್ರೆ ಫಸ್ಟ್ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಕರೆಕ್ಟ್. ಈಗ ಬಲ್ಬ್ ಎದು ಮತ್ತೆ ಬ್ರ್ಯಾಂಡ್ ಬಿದು ಎಷ್ಟೆಷ್ಟು ಬರುತ್ತೆ ಅಂತ ನೋಡೋಣ. ಓಕೆನಾ. ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎದು ಎಷ್ಟಂತ ಹೇಳಿದಾನೆ, 100 ಆರ್ಸ್ ಅಂತ ಹೇಳಿದಾನೆ. ಮೀನ್ ಎಷ್ಟಂತ ಹೇಳ್ತಾ ಇದ್ದಾನೆ, 1000 ಆರ್ಸ್ ಇಂಟು 100 ಅಂತ ಹೇಳ್ತಾರೆ. ಎಷ್ಟು ಬರುತ್ತೆ? 100 ಬರುತ್ತೆ. 10 ಸರ್. 10 ಪಕ್ಕನಾ? ಓಕೆನಾ. ಈಗ ಅದೇ ತರ ಇವೊಂದು 65 ಆರ್ಸ್ ಏನಿದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ, 820 ಮೀನ್ ಇದೆ, ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ. 7.92. ಹೌದಾ? ಯಾವ್ದು ಜಾಸ್ತಿ ಇದೆ, ಎ ಜಾಸ್ತಿ ಇದೆಯಾ ಬಿ ಜಾಸ್ತಿ ಇದೆಯಾ? ಎದು ಜಾಸ್ತಿ ಇದೆ ಬಿಗಿಂತ. ದೇರ್ಫೋರ್ ಬಲ್ಬ್ ಬಿ ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳ. ಸರ್ ಅಲ್ಲ ಸರ್, ಎದು ಜಾಸ್ತಿ 10% ಎದು ಅಲ್ವಾ, ಅದಕ್ಕೆ ಬಲ್ಬ್ ಎ ಮೋರ್ ಕನ್ಸಿಸ್ಟೆಂಟ್ ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂತ ಹೇಳ. ಅರ್ಥ ಆಯ್ತು? ಇಷ್ಟು ಮಾಡಿದ್ರೆ ಸರ್ 4-6 ಮಾರ್ಕ್ಸ್ ಸರ್ ನಿಮ್ಗೆ. ಓಕೆನಾ? ತುಂಬಾ ಈಸಿ ಆಗಿದಲ್ವಾ ಕ್ವಶನ್? 6 ಮಾರ್ಕ್ಸ್ ಗೆ ಎಷ್ಟು ಈಸಿ ಆಗಿ ಬರುತ್ತೆ? ಈಗ ಅದೇ ಕ್ವಶನ್ ಪೇಪರ್ ಅಲ್ಲೇ ಅಂದ್ರೆ 2017 ಕ್ವಶನ್ ಪೇಪರ್ ಅಲ್ಲೇ ಕ್ವಶನ್ ನಂಬರ್ 9-14 ಮಾರ್ಕ್ಸ್ ಗೆ ಕೇಳಿದಾನೆ. ಇಲ್ಲಿ ಒಟ್ಟು 3 ಕ್ವಶನ್ಸ್ ಕೇಳಿದಾನೆ, 3 ಕ್ವಶನ್ಸ್ ಗೂ ಆನ್ಸರ್ ಮಾಡ. ಫಸ್ಟ್ ಕ್ವಶನ್ ಓದೋಣ. ಯು ಆರ್ ಗಿವನ್ ಬಿಲೋ ದ ಡೈಲಿ ವೇಜಸ್ ಪೇಡ್ ಟು ವರ್ಕರ್ಸ್ ಇನ್ ಟೂ ಫ್ಯಾಕ್ಟರೀಸ್ ಎಕ್ಸ್ ಅಂಡ್ ವೈ. ಫೈಂಡ್ ವಿಚ್ ಫ್ಯಾಕ್ಟರಿ ಪೇಸ್ ಹೈಯರ್ ವೇಜಸ್ ಆವರೇಜ್ ವೇಜಸ್, ವಿಚ್ ಫ್ಯಾಕ್ಟರಿ ಪೇಸ್ ಮೋರ್ ಟೋಟಲ್ ವೇಜಸ್, ಇನ್ ವಿಚ್ ಫ್ಯಾಕ್ಟರಿ ಆರ್ ವೇಜಸ್ ಆರ್ ಮೋರ್ ವೇರಿಯಬಲ್ ಅಂತ ಹೇಳಿದ್ದಾರೆ. ಸೊ 3 ಕ್ವಶನ್ ಗೂ ನಾವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ಡೈಲಿ ವೇಜಸ್ 50-60, 60-70, 70-80, 80-90, 90-100 ಅಂತ ಹೇಳಿದಾನೆ. ನಂಬರ್ ಆಫ್ ವರ್ಕರ್ಸ್ ಅಲ್ಲಿ ಫ್ಯಾಕ್ಟರಿ ಎಕ್ಸ್ ಅಲ್ಲಿ 30-60, 90-40-20, ಫ್ಯಾಕ್ಟರಿ ವೈ ಅಲ್ಲಿ 40-70, 100-20-10 ಅಂತ ಇದೆ. ಈಗ ಫಸ್ಟ್ ಏನ್ ಮಾಡೋಣ, ಟೇಬಲ್ ಹಾಕೋಣ. ಟೇಬಲ್ ಹಾಕೊಂಡ್ರೆ ಫಸ್ಟ್ ಫ್ಯಾಕ್ಟರಿ ಎಕ್ಸ್ ತಗೋಣ, ಫ್ಯಾಕ್ಟರಿ ಎಕ್ಸ್ ತಗೋಣ. ಓಕೆನಾ? ಕ್ಲಾಸ್ ಇಂಟರ್ವಲ್ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ 50-60, 60-70, 70-80, 80-90, 90-100. ಕರೆಕ್ಟ್ ಏನಪ್ಪ? ಈಗ ಫ್ರೀಕ್ವೆನ್ಸಿ ಎಕ್ಸ್ ದು ಎಸ್ ಕೊಟ್ಟಿದ್ದಾನೆ 30-60-90-40-20 ಅಂತ ಹೇಳಿ. ಕರೆಕ್ಟ್. ಈಗ ಫಸ್ಟ್ ಏನ್ ಮಾಡ್ಬೇಕು? ಮಿಡ್ ವ್ಯಾಲ್ಯೂ ಅಲ್ಲ, ಡಿ ತಗೊಳ್ಬೇಕು. ಮಿಡ್ ವ್ಯಾಲ್ಯೂ ಅಲ್ವಾ? ಮಿಡ್ ವ್ಯಾಲ್ಯೂನ ಏನಂತ ಕರೆಯೋಣ, ಎಕ್ಸ್ ಅಂತ ಕರೆಯೋಣ. ಈಗ 50-60 ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ? 55-65, 75-85, 95. ಈಗ ಡಿವಿಯೇಷನ್ ತೆಗೆಯೋಣ. ಡಿ ಅಂದ್ರೆ ಏನೋ ಎಕ್ಸ್ ಮೈನಸ್ ಎಕ್ಸ್ ಮೀನ್
ಕರೆಕ್ಟ್ ಡಿವೈಡ್ ಇಟ್ ಬೈ ಟೆನ್ ಅಂತ ಆಗ್ತದೆ. ಯಾಕೆ ಅಂತ ಹೇಳ್ತೀನಿ, ಯಾಕೆ ಅಂದ್ರೆ ಡಿಫರೆನ್ಸ್ ಎಸ್ ಎಸ್ ಇದೆಯಪ್ಪ ಒಂದೊಂದಕ್ಕೆ ಲೈ ಡಿಫರೆನ್ಸ್ ಎಸ್ ಎಸ್ ಇದೆಯೋ ಅಥವಾ ಅದಕ್ಕೆ ಡಿಫರೆನ್ಸ್ ನ ಡಿವೈಡ್ ಅಂತ ಅರ್ಥ ಹಾಕೊಂಡು. ಈಗ 1, 2, 3, 4, 5 ಮಿಡ್ಲ್ ಅಲ್ಲಿ ಯಾವ್ದಿದೆಯಪ್ಪ? ಸೊ ಈಗ ಅಸ್ಯೂಮ್ಡ್ ಮೀನ್ ಏನಂತ ತಗೋಣ, 75 ಅಂತ ತಗೋಣ. 55 - 75 ಎಷ್ಟು? 20 ಡಿವೈಡೆಡ್ ಬೈ 10 ಎಷ್ಟು? -2. ಇದು -1, 0, +1, +2 ಕರೆಕ್ಟಾ? ನೆಕ್ಸ್ಟ್ ಏನ್ ಬೇಕು? ಡಿ ಸ್ಕ್ವೇರ್ ಬೇಕು, 4, 1, 0, 1, 4 ಎಫ್ ಡಿ. ಓಕೆನಾ? ಎಫ್ ಇಂಟು ಡಿ, 30 × 60 - 60 60 × 1 = -60 90 × 0 = 40 × 1 40 20 × 2 = 40 ಇದು +80 ಹೌದಾ? ಇದು -120 ಅಲ್ಲಿಗೆ -40 ಬರ್ತಾ ಇದೆ ಎಫ್ ಡಿ. ನೆಕ್ಸ್ಟ್ ಏನ್ ಬೇಕು? ಎಫ್ ಡಿ ಸ್ಕ್ವೇರ್ ಬೇಕು. ಎಫ್ ಇಲ್ಲಿದೆ, ಡಿ ಸ್ಕ್ವೇರ್ ಇಲ್ಲಿದೆ, ಇದು ಮತ್ತೆ ಇದು 30 × 4 = 120 60 × 1 = 60 90 × 0 = 0 40 × 1 = 40 20 × 4 = 80 ಕರೆಕ್ಟಾ? ಕರೆಕ್ಟ್ ಆಗಿದೆ. ಈಗ ಟೋಟಲ್ ಮಾಡಿದ್ರೆ 120, 240, 300 ಬರ್ತಾ ಇದೆ. ಕರೆಕ್ಟನಾ? ಈಗ ಫಸ್ಟ್ ಮೀನ್ ಮಾಡ. ಮೀನ್ ಆಲ್ರೆಡಿ ಗೊತ್ತಿದೆ ಎಷ್ಟ್ ಅಂತ ಇದೆ, 75 ಅಂತ ಇದೆ. ಕರೆಕ್ಟ್? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಏನು? ಸಮೇಷನ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಈಗ ಮೀನ್ ಗೆ ಮೀನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಇಂಟು ಸಿ. ಕರೆಕ್ಟಾ? ಅಸ್ಯೂಮ್ಡ್ ಮೀನ್ ಎಷ್ಟು ಅನ್ಕೊಂಡಿದೀವಿ? 75. ಎಫ್ ಡಿ ಎಷ್ಟಿದೆ? -40. ಎನ್ ಎಷ್ಟು ಬಂದಿದೆ? ಫ್ರೀಕ್ವೆನ್ಸಿ ನೋಡ್ಬೇಕು, 60, 150, 210, 240 ಓಕೆನಾ? ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 40 / 24 × 10 -40 ಅದು ಮೈನಸ್ ಹಾಕಿದ್ದೀನಿ ಬಿಡು. 40 / 240 × 10 ಮೈನಸ್ ಮಾಡಬೇಕು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 3 4 4 3 73.34 ಆಗುತ್ತೆ. ಈಗ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಇದು 300 / 240 -40 / 240 ಹೋಲ್ ಸ್ಕ್ವೇರ್ ಹೋಲ್ ಬಾರ್ 1.25 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. ಸೊ 40 / 240 ಎಷ್ಟು ಬರುತ್ತೆ? 0.02 ಅಲ್ಲಿಗೆ 1.23 ಕರೆಕ್ಟಾ? ಸರ್, 40 / 240 = 0 ಕರೆಕ್ಟ್ ಆಗಿದೆ. ಓಕೆನಾ? ಈಗ ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಸೊ 1.23 ಡಿವೈಡೆಡ್ ಬೈ 73.34 ಇಂಟು 100. ಸರ್, ಇದು 1.23 ರೂಟ್ ತೆಗಿಬೇಕಾ? ತೆಗ್ದಿಲ್ವಾ? ಇಲ್ಲ ಸರ್, ತೆಗಿ. 1.10 ಈಗ 1.10 ಡಿವೈಡೆಡ್ ಬೈ 73.34 ಇಂಟು 100. 1.49 ಇದು ಯಾವುದು? ಫ್ಯಾಕ್ಟರಿ ಎಕ್ಸ್ ಆಯ್ತು. ಈಗ ಫ್ಯಾಕ್ಟರಿ ವೈ. ಈಗ ಕ್ಲಾಸ್ ಇಂಟರ್ವಲ್ ಸೇಮ್ ಬರ್ಕೊಂಬೇಡ, ಓಕೆನಾ? ಕನ್ಫ್ಯೂಷನ್ ಬೇಡ, ಓಕೆನಾ? 70 - 80 - 90 - 100 ಫ್ರೀಕ್ವೆನ್ಸಿ ಎಸ್ ಎಸ್ ಇದೆಯಪ್ಪ ಫ್ಯಾಕ್ಟರಿ ವೈಸ್? 40 - 70 - 100
20, 10. Mid value x of, correct? 55, 65, 75, 85, 95. D na same thagana, x minus x mean, illu kuda enu thagana, 75 anta ankovana. Ilen bandide minus 2, minus 1, 0, plus 1, plus 2. Correct? D square same irutte. ಈಗ ಎಫ್ ಡಿ ಮಾಡ್ಬೇಕಾದ್ರೆ ಎಫ್ ಇಂಟು ಫಾರ್ಟಿ ಡಿ ಮೈನಸ್ 80 ಮೈನಸ್ 70 ಜೀರೋ 20 ಇಂಟು 120 10 ಇಂಟು 2 20 ಓಕೆನಾ ಸೊ ಪ್ಲಸ್ 40 ಇದು ಮೈನಸ್ 150 ಮೈನಸ್ 90 ಬರ್ತಾ ಇದೆ ಕರೆಕ್ಟಾ ನೆಕ್ಸ್ಟ್ ಎಫ್ ಡಿ ಸ್ಕ್ವೇರ್ ಇದು ಎಫ್ ಇದು ಡಿ ಸ್ಕ್ವೇರ್ 40 40 160 70 ಇಂಟು 1 70 0 20 10 into 4 40 correct 200 290 ಬರುತ್ತೆ 160 40 200 220 290 ಓಕೆನಾ ಈಗ ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ a ಸಮೇಷನ್ fd ಡಿವೈಡೆಡ್ ಬೈ n into cc ಇದು 75 240 minus 90 ಡಿವೈಡೆಡ್ ಬೈ 240 into 10 75 minus ನೋಡಿ ಒಂಬತ್ಮೂರು ಇಪ್ಪತ್ನಾಲ್ಕು ಒನ್ ಥರ್ಡ್ 3.33 ಬರುತ್ತಾ 3.75 ಹೋದ್ರೆ 71.25 ಬರ್ತಾ ಇದೆ ಓಕೆನಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಸಮೇಷನ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಮೇಷನ್ ಎಫ್ ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಎಫ್ ಡಿ ಸ್ಕ್ವೇರ್ ಬಂದು 290 ಡಿವೈಡೆಡ್ ಬೈ 240 ಮೈನಸ್ ಮೈನಸ್ 90 ಡಿವೈಡೆಡ್ ಬೈ 240 ಹೋಲ್ ಸ್ಕ್ವೇರ್ ಹೋಲ್ ರೂಟ್ 1.20 ಮೈನಸ್ ಯಾಕೆಂದ್ರೆ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 90 ಡಿವೈಡೆಡ್ ಬೈ 0.14 ಇಂಟು ಸ್ಕ್ವೇರ್ ಮಾಡಿದ್ಯಾ ಒನ್ ಸೆವೆನ್ ಏನಾ ವೆರಿ ಗುಡ್ ಕರೆಕ್ಟ್ ಆಗಿದೆ ಈಗ 1.20 ನಲ್ಲಿ 0.14 ಹೋದ್ರೆ 0.1.06 ಬರುತ್ತೆ ಇದಕ್ಕೆ ರೂಟ್ ತಗೋ 1.06 ಗೆ ರೂಟ್ ತಗೋ 1.029 ಈಗ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 ಈಗ 1.03 ಡಿವೈಡೆಡ್ ಬೈ 71.25 ಇಂಟು 100 ಈಗ ಇಷ್ಟು ಮಾಡಿದ್ಮೇಲೆ ನಮ್ಗೆ ಕ್ವಶನ್ ನಂಬರ್ 1 ಗೆ ಆನ್ಸರ್ ಇಲ್ಲ ಕ್ವಶನ್ ನಂಬರ್ 2 ಗೆ ಆನ್ಸರ್ ಇಲ್ಲ ಕ್ವಶನ್ ನಂಬರ್ 3 ಗೆ ಆನ್ಸರ್ ಇಲ್ಲ ಕೇಳ್ಬೇಕು ಇಷ್ಟು ಮಾಡ್ಬಿಟ್ಬಿಟ್ರೆ ಮಾರ್ಕ್ಸ್ ಬರೋದಿಲ್ಲ ನಿಮಗೆ ಈಗ ಫಸ್ಟ್ ಕ್ವಶನ್ ಏನಂತ ಹೇಳಿದಾನೆ ವಿಚ್ ಫ್ಯಾಕ್ಟರಿ ಪೇಸ್ ಹೈಯರ್ ಆವರೇಜ್ ವೇಜ್ ಅಂದ್ರೆ ಮೀನ್ ಯಾವ್ದು ಜಾಸ್ತಿ ಇದೆ 73.34 ಜಾಸ್ತಿ ಇದೆಯಾ 71.25 ಜಾಸ್ತಿ ಇದೆಯಾ ಅಲ್ಲಿಗೆ ಫ್ಯಾಕ್ಟರಿ ಎಕ್ಸ್ ಈಸ್ ಪೇಯಿಂಗ್ ಮೋರ್ ವೇಜಸ್ ಅಂತ ಮೋರ್ ಆವರೇಜ್ ವೇಜಸ್ ಆವರೇಜ್ ಅಂದ್ರೆ ಮೀನ್ ಹೌದಾ ಯಾವ ಜಾಸ್ತಿ ಕೊಡ್ತಾ ಇರೋದು ಫ್ಯಾಕ್ಟರಿ ಎಕ್ಸ್ ಜಾಸ್ತಿ ಕೊಡ್ತಾ ಇದೆ ಆನ್ಸರ್ ಏನಂತ ಬರೀಬೇಕು ಫಸ್ಟ್ ಕ್ವಶನ್ಗೆ ಫ್ಯಾಕ್ಟರಿ ಎಕ್ಸ್ ಈಸ್ ಪೇಯಿಂಗ್ ಹೈಯರ್ ಆವರೇಜ್ ವೇಜಸ್ ಫ್ಯಾಕ್ಟರಿ ಎಕ್ಸ್ ಈಸ್ ಪೇಯಿಂಗ್ ಹೈಯರ್ ಆವರೇಜ್ ವೇಜಸ್ ಅಂತ ಬರೀಬೇಕು ಸೆಕೆಂಡ್ ಒನ್ ವಿಚ್ ಫ್ಯಾಕ್ಟರಿ ಪೇಸ್ ಮೋರ್ ಟೋಟಲ್ ವೇಜಸ್ ಅಂತ ಹೇಳಿ ಟೋಟಲ್ ವೇಜಸ್ ಯಾವ್ದ್ರಲ್ಲಿ ಜಾಸ್ತಿ ಕೊಡ್ತಾ ಇದಾರೆ ಅಂತ ಹೇಳಿ ಟೋಟಲ್ ವೇಜಸ್ ಕೂಡ ಯಾವ್ದ್ರಲ್ಲಿ ಕೊಡ್ತಾ ಇದಾರೆ ಎಕ್ಸ್ ಅಲ್ಲೇ ಜಾಸ್ತಿ ಕೊಡ್ತಾ ಇದಾರೆ ಅರ್ಥ ಆಗ್ತದ್ಯಾ ಸೊ ಅದಕ್ಕೆ ಇದನ್ನು ಕೂಡ ಇಲ್ಲೇ ಆಗಿ ಮಾಡೋಣ ಎಕ್ಸ್ ಅಂತಾನೆ ವಿಚ್ ಫ್ಯಾಕ್ಟರಿ ಹ್ಯಾಸ್ ಮೋರ್ ವೇಜಸ್ ವೇರಿಯಬಲ್ ಅಂತ ಹೇಳಿದ್ರೆ ಯಾವ್ದು ಕೋಎಫಿಷಿಯಂಟ್ ಆಫ್ ವೇರಿಯನ್ಸ್ ಜಾಸ್ತಿ ಆಗಿದೆ 1.49 ಇದೆ ಇದು 1.44 ಇದೆ ಇದನ್ನು ಕೂಡ ಎಕ್ಸ್ ಜಾಸ್ತಿ ಇದೆ ಅದಕ್ಕೆ ಮೂರು ಕೂಡ
first weight factory X has got more average wages. Number two, factory X pays more total wages. Number three, factory X has more variable in payment of wages. This to Baradra, 14 marks Baradra, it is 2017 only carried the question. Okay, na? Okay. Live it out, video. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ಲಾರಿಫೈ ಮಾಡ್ತೀನಿ. ಮತ್ತೆ ನಮ್ಮ ವಿಡಿಯೋಸ್ ತುಂಬಾ ವಿಡಿಯೋಸ್ ಯೂಟ್ಯೂಬ್ ನಲ್ಲಿ ಸಾಯಿ ಸ್ಟಡಿ ಸರ್ಕಲ್ ಅನ್ನೋ ಇದನ್ನ ಸರ್ಚ್ ಮಾಡಿದ್ರೆ ನಿಮಗೆ ಸುಮಾರು ವಿಡಿಯೋಸ್ ಸಿಗುತ್ತೆ ಕ್ಯೂಎಬಿಡಿಗೆ. ಓಕೆನಾ, 10ನೇ ತಾರೀಕು ಎಕ್ಸಾಮ್ ಇದೆ, ಚೆನ್ನಾಗಿ ಪ್ರಿಪೇರ್ ಆಗಿ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.